ಎರಡು ದಿನದಿಂದ ಕಣ್ಣು ಕೂಡ ಸರಿಯಾಗಿ ಕಾಣಿಸ್ತಿಲ್ಲ ಹನ್ನೆರಡು ಕೀಮೋಥೆರಪಿಸ್ ಮುಗಿತು ಚೆನ್ನಾಗಿದೆ ಅನ್ನೋಷ್ಟೊತ್ತಿಗೆ ಮತ್ತೆ ಶುರುವಾಯಿತು ಮೊದ್ಲು ಹೇಗಿತ್ತು ದೇಹ ಅದಕ್ಕಿಂತ ಎರಡು ಪಟ್ಟಿ ಈಗ ಎಲ್ಲ ಪಾರ್ಟ್ಗೂ ಸ್ಪ್ರೆಡ್ ಆಗಿದೆ ಸರ್ ನಮಸ್ತೆ ನಿಮ್ಮ ಹೆಸರು ಪೇಶೆಂಟ್ ಹೆಸರು ಎಲ್ಲಿಂದ ಬಂದಿರಿ ಮೇಡಮ್ ಪೇಶೆಂಟ್ ಹೆಸರು ತಿರುಪಾಲು ನಮ್ಮ ಚಿಕ್ಕಪ್ಪ ಹ್ಞೂ ಓಕೆ ಬೆಂಗಳೂರಿಂದ ಬಂದಿದ್ದೀವಿ ಏನಾಗಿದೆ ಸರ್ ಆರು ತಿಂಗಳಿಂದ ಮೇಡಮ್ ಅವರು ಹೊಟ್ಟೆ ನೋವಿಂದ ಕಷ್ಟ ಪಡ್ತಿದ್ರು ಅದಕ್ಕಂತ ಡಾಕ್ಟರ್ ಹತ್ರ ಓದ್ವಿ ಅವರು ಮೂರು ತಿಂಗಳು ಟ್ಯಾಬ್ಲೆಟ್ ಕೊಟ್ಟರು ಸೊ ಅಲ್ಲಿವರೆಗೂ ಏನು ಗೊತ್ತಾಗಿರ್ಲಿಲ್ಲ ಮೂರು ತಿಂಗಳ ಒಳಗೂ ಏನು ರಿಕವರಿ ಆಗ್ಲಿಲ್ಲ ಮತ್ತೆ ಅದೇ ಡಾಕ್ಟರ್ ಹತ್ರ ಓದ್ವಿ ಬೇರೆ ಸ್ಕ್ಯಾನ್ ತೆಗೆದ್ರು ಮತ್ತೆ ಅದೇ ರಿಪೋರ್ಟ್ ಬಂತು ಸೊ ಇದೇ ಪ್ರಾಬ್ಲಮ್ ನೀವು ಆಪರೇಷನ್ ಹೋಗ್ಲೇಬೇಕು ಅಂದ್ರು ಹೋದ್ರೆ ಆಪರೇಷನ್ ಮಾಡಿದ್ರು ಮೇಡಮ್ ಮಾಡಿ ಸಿಕ್ಸ್ ಮಂತ್ ಆಯ್ತು ಹನ್ನೆರಡು ಕೀಮೋಥೆರಪಿಸು ಆಯ್ತು ಅದಾದ್ಮೇಲೆ ಚೆನ್ನಾಗಿದೆ ಅನ್ನೋಷ್ಟೊತ್ತಿಗೆ ಮತ್ತೆ ಬಂತು ಎಲ್ಲ ಮುಗ್ದು ನಾರ್ಮಲ್ ಆಗಿದೆ ಅನ್ನೋಷ್ಟರಲ್ಲಿ ಅವ್ರಿಗೆ ಕೈ ಕಾಲು ಮುಖ ಎಲ್ಲ ಊತ್ಕೊಂಡ್ಬಿಟ್ಟಿತ್ತು ಯಾಕೆ ಈ ತರ ಆಯ್ತು ಅಂತ ಮತ್ತೆ ಆ ಡಾಕ್ಟರ್ ಹತ್ರ ಹೋದ್ರೆ ಮತ್ತೆ ಸ್ಕ್ಯಾನ್ ಮಾಡಿ ನೋಡೋಣ ಅಂದ್ಬಿಟ್ರು ಪೂರ್ತಿ ಮೊದ್ಲು ಹೇಗಿತ್ತು ಬಾಡಿಲಿ ಅದಕ್ಕಿಂತ ಎರಡು ಪಟ್ಟು ಎಲ್ಲಾ ಬಾಡಿಗೂ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರು ಮೇಡಮ್ ಇನ್ಮೇಲೆ ಅವ್ರ ಹತ್ರ ಮಾತಾಡಬೇಡಿ ಅಂತ ಹೇಳಿದ್ರು ಮೇಡಮ್ ಅವ್ರಿಗೆ ಏನ್ ಬೇಕು ಊಟ ಅಥವಾ ಅವರು ಆಸೆ ಪಡೋದನ್ನೆಲ್ಲ ಕೊಡಿ ಅಂತ ಹೇಳಿದ್ರು ಮೇಡಮ್ ಅದಾದ್ಮೇಲೆ ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ನೋಡಿ ಬಿಗ್ ಬಾಸ್ ಅಲ್ಲಿ ಒಬ್ರು ಬರ್ತಾರಲ್ಲ ಅವರು ವಿಡಿಯೋ ಮಾಡಿ ಆದಿರೆಡ್ಡಿ ಅವರು ನಮ್ ಡಿಸ್ಟಿಕ್ ಓಕೆ ನೆಲ್ಲೂರ್ ನಮ್ಮ ಪಕ್ಕದೂರೇ ಸೊ ಅವ್ರದ್ದು ನಾನು ನೋಡ್ದೆ ಲೈವ್ ಎಲ್ಲ ನೋಡ್ದೆ ಈಗ ಅವರು ಪ್ರೆಸೆಂಟ್ ಹೇಗಿದ್ದಾರೆ ಅಂದ್ರೆ ನಾಲ್ಕು ದಿನದಿಂದ ಊಟ ಕೂಡ ಸರಿ ಇಲ್ಲ ಮೇಡಮ್ ಊಟ ಮಾಡಕ್ ಆಗ್ತಿಲ್ಲ ಓಡಾಡೋ ಪರಿಸ್ಥಿತಿ ಆಗ್ತಿಲ್ಲ ಪರಿಸ್ಥಿತಿ ಅಂತ ನಾನ್ ಲಾಸ್ಟ್ ಟೈಮ್ ಫೋನ್ ಮಾಡಿದ್ದೆ ರಿಪೋರ್ಟ್ಸ್ ಕೇಳಿದ್ರು ರಿಪೋರ್ಟ್ ತಂದಿದ್ದೀನಿ ಮೇಡಮ್ ಓಕೆ ಯಾವ ರೀತಿ ಲಕ್ಷಣಗಳಿಂದ ನಿಮ್ಗೆ ಇದು ಗೊತ್ತಾಯ್ತು ಸರ್ ಅಂದ್ರೆ ಯಾವ ಲಕ್ಷಣಗಳಿಂದ ನೀವು ಹಾಸ್ಪಿಟ್ಲಿಗೆ ಹೊಟ್ಟೆ ನೋವು ಬರುತ್ತೆ ಹೊಟ್ಟೆ ನೋವು ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬರುತ್ತೆ ಆ ತಡಿಯೋಕ್ಕೂ ಆಗಲ್ಲ ಮಲ್ಕೊಳ್ಳೋಕ್ಕೂ ಆಗಲ್ಲ ಆ ಪರಿಸ್ಥಿತಿಯಲ್ಲಿ ನಮ್ಗಿರೋ ನಾಲೆಜ್ ಗೆ ಅದ್ರೊಳಗಡೆ ಅಷ್ಟವರ್ಗು ಯೋಚನೆ ಮಾಡಕ್ ಆಗಲ್ವಲ್ಲ ನಮಗೆ ಡಾಕ್ಟರ್ ಹತ್ರ ಓದ್ವಿ ಅವರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ತ್ರೀ ಮಂತ್ಸ್ ಟ್ಯಾಬ್ಲೆಟ್ ಕೊಟ್ರು ಆಮೇಲೆ ಬನ್ನಿ ಅಂತ ಹೇಳಿದ್ರು ಆ ತ್ರೀ ಮಂತ್ಸ್ ಅಲ್ಲಿ ಏನ್ ಆಗಲಿಲ್ಲ ಆಗ್ಲಿಲ್ಲ ಅವ್ರು ಸೋತೋಗ್ಬಿಟ್ರು ಆಮೇಲೆ ನಾನು ಹೋಗಿ ಹೇಳಿದೆ ತಿಂಗಳು ಟ್ಯಾಬ್ಲೆಟ್ ಎರಡು ತಿಂಗಳು ಹಿಂದೆನೆ ಹೋದ್ವಿ ಯಾವ ರಿಕವರಿನೂ ಇಲ್ಲ ಮನುಷ್ಯ ಮಾತ್ರ ವೆಯ್ಟ್ ಲಾಸ್ ಆಗ್ತಿದಾರೆ ಅಂತ ಹೇಳಿ ಅವ್ರ ಮುಂದೆ ನಿಲ್ಸಿದ್ವಿ ಆಮೇಲೆ ಅವ್ರ ಏನು ಮಾತಾಡದೆ ಒಂದ್ ಸ್ಕ್ಯಾನ್ ಬರ್ದ್ ಕೊಟ್ರು ಸ್ಕ್ಯಾನ್ ಬಂದ್ಮೇಲೆ ರಿಪೋರ್ಟ್ ನೋಡೋಣ ಅಂತ ಹೇಳಿದ್ರು ಸ್ಕ್ಯಾನ್ ಬಂದ್ಮೇಲೆ ಗೊತ್ತಾಯ್ತು ಡೀಟೇಲ್ಸ್ ಎಲ್ಲಾ ಕೂಡ ಬಂತು ಆಮೇಲೆ ಅವರು ಡಿಕ್ಲೇರ್ ಮಾಡಿ ಗೋ ಫಾರ್ ಆಪರೇಷನ್ ಅಂತ ಹೇಳಿಬಿಟ್ರು ಪೇಶೆಂಟ್ ಈಗ ಎಷ್ಟೇ ಸಿಕ್ಸ್ಟಿ ತ್ರೀ ಮೇಡಮ್ ಹೇಗಿದೆ ಕಂಡೀಷನ್ ತಿನ್ನೋದು ಎಲ್ಲಾ ಹೇಗಿದೆ ಆಪರೇಷನ್ ಮಾಡಿ ಐದ್ ತಿಂಗ್ಳು ಆದ್ಮೇಲೆ ಕೀಮೋಥೆರಪಿ ಮಾಡಬೇಕಾದ್ರೆ ಚೆನ್ನಾಗೇ ಊಟ ಮಾಡಿದ್ರು ಓಕೆ ಸೊ ರಿಲೇಟೆಡ್ ಅಲ್ಲಿ ನೋವು ಏನು ಇಲ್ಲ ಕೀಮೋಥೆರಪಿ ಮಾಡೋವರೆಗೂ ಈಗ ಜಸ್ಟ್ ಒಂದ್ ತಿಂಗಳುವರೆಗೂ ಮಾತ್ರ ಅವ್ರ ಸ್ಟಾರ್ಟಿಂಗ್ ಅಲ್ಲಿ ಯಾವ ಪೊಸಿಷನ್ ಅಲ್ಲಿ ಇದ್ರು ಆ ಪೊಸಿಷನ್ ಪೊಸಿಷನ್ಕಿಂತ ಇನ್ನೂ ಅಧಿಕವಾಗಿ ಓಕೆ ಸೊ ಬಾಡಿ ಕೈ ಕಾಲೆಲ್ಲ ಊದ್ಕೊಂಡ್ ಬಿಡ್ತು ಈಗ ಒಂದ್ ಎರಡ್ ದಿನದಿಂದ ಅದ್ ಸರಿಯಾಗಿ ಕಣ್ಣು ಕೂಡ ಕಾಣಿಸ್ತಿಲ್ಲ